ಶತಮಾನೋತ್ಸವ ಸಂಭ್ರಮದಲ್ಲಿರುವ ಸೇಂಟ್ ಜಾನ್ ದಿ ಇವಾಲಿಂಜಿಸ್ಟ್ ಚರ್ಚ್ ಶಂಕರಪುರ ಇದರ ICYM ಘಟಕದ ವತಿಯಿಂದ ಆಯೋಜಿಸಿರುವಂತ 17ನೇ ಕೊಂಕಣಿ ಗಾಯನ ಸ್ಪರ್ಧೆಯು ಅಕ್ಟೋಬರ್ 30 ರಂದು ನಡೆಯಲಿದೆ. ಉಡುಪಿ ಧರ್ಮಪ್ರಾಂತ್ಯ ಮಟ್ಟದಲ್ಲಿ ನಡೆಯುವಂತ ಈ ಸ್ಪರ್ಧೆಯಲ್ಲಿ ಉಡುಪಿ ಧರ್ಮಪ್ರಾಂತ್ಯದ ವಿವಿಧ ಚರ್ಚ್ಗಳಿಂದ ಸುಮಾರು 700 ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಭಾಗವಹಿಸುವಂತ ನಿರೀಕ್ಷೆ ಇದೆ. 10 ವಿವಿಧ ವಿಭಾಗಗಳಲ್ಲಿ ಈ ಸ್ಪರ್ಧೆ ನಡೆಯಲಿದ್ದು ವಿಜೇತರಿಗೆ ಆಕರ್ಷಕವಾದ ಬಹುಮಾನಗಳು ಕೂಡ ಇದೆ. ಎಲ್ಲರಿಗೂ ನಮಸ್ಕಾರ. ಪ್ರಿಯರೇ, 2021 22ನೇ ವರ್ಷವು ಶಂಕರಪುರದ ಸಂತ ಜಾನರ ದೇವಾಲಯಕ್ಕೆ ಶತಾಬ್ದಿ ವರ್ಷ, 100ನ ಸಂಭ್ರಮ. ಈ ಶತಾಬ್ದಿ ವರ್ಷದಲ್ಲಿ ಶಂಕರಪುರದ ಧರ್ಮ ಕೇಂದ್ರದಲ್ಲಿ ವಿವಿಧ ಆಧ್ಯಾತ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಹಮ್ಮಿಕೊಂಡು ಬಂದಿದ್ದೇವೆ. ಇದರಲ್ಲಿ ಕೊಂಕಣಿ ಗಾಯನ ಸ್ಪರ್ಧೆ ಅಂದರೆ ಕೊಂಕಣಿ ಹಾಡುಗಳ ಸ್ಪರ್ಧೆಯು ಒಂದಾಗಿದೆ. ಇದೇ ಅಕ್ಟೋಬರ್ ತಿಂಗಳ 30ನೇ ತಾರೀಕು ಭಾನುವಾರದಂದು ಈ ಸ್ಪರ್ಧೆಯನ್ನು ಉತ್ತಮವಾಗಿ ನಡೆಸಲು ಸಕಲ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಈ ಸ್ಪರ್ಧೆಯ ಮೂಲಕ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಗರಿಷ್ಠ ಧರ್ಮ ಕೇಂದ್ರಗಳ ಮಧ್ಯೆ ಆರೋಗ್ಯಕರ ಕೊಂಕಣಿ ಹಾಡುಗಳ ಸ್ಪರ್ಧೆ ನಡೆಯಲಿದೆ. ಇದರಿಂದಾಗಿ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮ ಕೇಂದ್ರಗಳ ನಡುವೆ ಉತ್ತಮ ಬಾಂಧವ್ಯ ಹಾಗೂ ಐಕ್ಯತೆಯನ್ನು ಸಾರಲು ಸನ್ನದ್ಧರಾಗಿದ್ದೇವೆ. ಗತ ವರ್ಷದ ಸ್ಪರ್ಧೆಯು 17ನೇ ಕೊಂಕಣಿ ಹಾಡುಗಳ ಸ್ಪರ್ಧೆ ಎಂದು ಹೇಳಲು ತುಂಬ ಸಂತೋಷ. ಈ ವರ್ಷ ಈಗಾಗಲೇ 25 ಚರ್ಚುಗಳಿಂದ 700 ಕ್ಕೂ ಮಿಕ್ಕಿ ಜನರು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಸ್ಪರ್ಧಾಳುಗಳಿಗೆ, ಅವರ ಹೆತ್ತವರಿಗೆ, ಸಂಗೀತ ಪ್ರೇಮಿಗಳಿಗೆ ನನ್ನ ಶುಭವನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಸಂತ ಜೋಳರ ಇಗರ್ಜಿ ಪಂಗಳ ಶಂಕರಪುರ ತನ್ನ ಶತಮಾನೋತ್ಸವ ಆಚರಣೆಯ ಸಂಭ್ರಮದಲ್ಲಿದೆ. ಈ ಆಚರಣೆಯ ಪ್ರಯುಕ್ತ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಮ್ಮ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಡಿನನ್ ಗೊನ್ಸಾಲ್ವಿಸ್ ಅವರ ಮಾರ್ಗದರ್ಶನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಅಕ್ಟೋಬರ್ 30ರಂದು ಇದೇ ಆದಿತ್ಯವಾರ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ 51 ಚರ್ಚುಗಳ ಕ್ರೈಸ್ತ ಬಾಂಧವರಿಗೆ ಆಯೋಜಿಸಲ್ಪಟ್ಟ ಕೊಂಕಣಿ ಗಾಯನ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ 10 ವರ್ಷ ಕೆಳಗಿನ ಮಕ್ಕಳನ್ನು ಹಿಡಿದು 15 ವರ್ಷ ಮೇಲ್ಪಟ್ಟವರ 10 ವರ್ಗಗಳಲ್ಲಿ ವೈಯಕ್ತಿಕ ಗಾಯನ ಹಾಗೂ ಪಂಗಡ ಗಾಯನ ಇದ್ದು ಮಕ್ಕಳಿಗೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಸುಮಾರು 25 ಚರ್ಚುಗಳ ಸ್ಪರ್ಧಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಚರ್ಚುಗಳಿಂದ ಸ್ಪರ್ಧಿಗಳನ್ನು ನಿರೀಕ್ಷಿಸಲಾಗಿದೆ. 30 ಅಕ್ಟೋಬರ್ 2022ರಂದು ಬೆಳಗ್ಗಿನ ಉದ್ಘಾಟನೆಯನ್ನು ಉಡುಪಿ ಧರ್ಮ ಪ್ರಾಂತ್ಯದ ಕುಂದಾಪುರ ಚರ್ಚಿನ ಪ್ರಸಿದ್ಧ ಕೊಂಕಣಿ ಪದ್ಯಗಳ ರಚನಾಕಾರ ಹಾಗೂ ಗಾಯಕ ಶ್ರೀ ವಿಲ್ಸನ್ ಪದವೆಲವರು ಟ್ರೋಫಿಗಳನ್ನು ಅನಾವರಣಗೊಳಿಸಿ ಗಾಯನ ಸ್ಪರ್ಧೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಾಯಂಕಾಲ ಬಹುಮಾನ ವಿತರಣೆಯನ್ನು ಶಿರ್ವಾ ಪ್ರಾಂತ್ಯದ ವಿಕಾರವಾರ ಅತಿ ವಂದನೀಯ ಗುರು ಲೆಸ್ಲಿ ಡಿಸೋಸರವರು ಬಹುಮಾನವನ್ನು ನೀಡಿ ಅಭಿನಂದನೆಗಳನ್ನು ಸಲ್ಲಿಸುವರು. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇಲ್ಲವೇ ಡೈಜಿ ವರ್ಲ್ಡ್ ಮುಖಾಂತರ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಸಹಕಾರ ನೀಡಬೇಕಾಗಿ ವಿನಂತಿಸುತ್ತೇವೆ. ಧನ್ಯವಾದಗಳು.